ನಿಮ್ಮನ್ನೆಲ್ಲ ನೋಡಿ ಬಹಳಷ್ಟು ಸಂತೋಷ ಆಗಿದೆ. ಇದೊಂದು ಬೃಹತ್ ದಾಖಲೆಯ ಒಂದು ಸಮಾರಂಭ. ಅರಭಾವಿ ಗೋಕಾ ಕ್ಷೇತ್ರದ ಬಹುತೇಕವಾಗಿ ಎಲ್ಲ ಮತದಾರರು ಇಲ್ಲೇ ಇದ್ದಾರೆ ಅಂತ ನನ್ನ ಭಾವನೆ. ಈ ಒಂದು ಸಮಾರಂಭ ನನಗನ್ನಿಸ್ತಾ ಇದೆ 2023 ಮೇ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇನೆ ಅಂತ ನಾನು ನೋಡುತ್ತೇನೆ. ಇದಕ್ಕೆ ಕಾರಣೀಭೂತರಾದವರು ಇಬ್ರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಮೊದಲನೇದು ನಮ್ಮ ರಮೇಶ್ ಅಣ್ಣ ಜಾರಕಿಹೊಳಿ ಅವರು, ಇನ್ನೊಂದು ಭಾಗಚಂದ್ರ ಜಾರಕಿಹೊಳಿ ಅವರು. ಭಾಗಚಂದ್ರ ಅವರು ನಮ್ಗ ಆತ್ಮೀಯ ಸ್ನೇಹಿತರು. ಸತೀಶ್ ಜಾರಕಿಹೊಳಿ ಅದಕ್ಕಿಂತ ಮುಂಚೆ ನನ್ನ ಸ್ನೇಹಿತರು. ಅರೆ ಪಾಟಾಗಿ ಇದ್ರು ಕೂಡ ನನಗೆ ಅತ್ಯಂತ ಆತ್ಮೀಯ ಸ್ನೇಹಿತರು. ಟ್ರೈನ್ನಾಗ ನಾವು ಹೋಗುವಾಗ ಅವರು ನಾವು ಕೂತು ಮಾತಾಡಿದರೆ ಯಾವ ಪಾರ್ಟಿ ಅನ್ನೋದೇ ಗೊತ್ತಾಗ್ತಿರಲಿಲ್ಲ, ಹಂಗೆ ಮಾತಾಡ್ತಾ ಇದ್ವಿ. ರಮೇಶ್ ಅಣ್ಣ ಮಾತು ಚಾಲು ಮಾಡಿದ್ರೆ ಹುಬ್ಬಳ್ಳಿಯಾಗ ಬೆಂಗಳೂರು ಮಠ ಅವ್ರದ್ದ ಮಾತು ಕೇಳಬೇಕು. ಅಲ್ಲ, ಹಳೆ ದಿನಗಳು ನೆನಪಾಗ್ತಾರೆ. ಒಟ್ಟಾರೆ ಜಾರಕಿಹೊಳಿಯ ಮಂಥನದ ಜೊತೆಗೆ ನನ್ನ ಆತ್ಮೀಯವಾದ ಸಂಬಂಧ ಇದೆ ಅಂತ ನಾನು ಹೇಳಬೇಕಾಗಿದೆ. ಈ ವೇದಿಕೆಯಲ್ಲಿ ಸಿಸಿ ಪಾಟೀಲ್ ಇದ್ದಾರೆ, ಮಹೇಶ್ ಕಂಪ್ರೇಲರ್ ಇದ್ದಾರೆ, ಗೋಕಾಕಿನ ಎಲ್ಲ ಹಿರಿಯರು ಪ್ರಮುಖರೆಲ್ಲ ಇದ್ದಾರೆ. ಬಂಧುಗಳೇ, ನಾವು ಚಾಲನೆ ಕೊಡಲು ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಶಕ್ತಿ ಏನಿದೆ ಅನ್ನೋದನ್ನ ತಾವೆಲ್ಲರೂ ಕೂಡ ತೋರಿಸ್ಕೊಟ್ಟಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಪ್ರಥಮದಲ್ಲಿ ಸಂಸ್ಕರಿಸಿ ಕೊಡ್ತೀನಿ. ಗಟ್ಟಿ ಬಸವಣ್ಣ ಡ್ಯಾಮ್ ನಮ್ಮ ರಮೇಶ್ ಜಾರಕಿಹೊಳಿ ಇದ್ದಾರಲ್ಲ, ಎಲ್ಲ ನೀರಾವರಿ ಯೋಜನೆ ಇದ್ರು ಕೂಡ ಗೋಕಾಕ್ ಮತ್ತು ಅರಭಾವಿ ತಾಲೂಕಿಗೆ ಯಾವ ಯೋಜನೆ ಇದು ಮಾಡಿದ್ರೆ ಶಾಶ್ವತವಾಗಿ ನೀರಾವರಿ ಆಗುತ್ತೆ ಅಂತ ಗೊತ್ತಿದ್ದು, ಕೆರೆ ತುಂಬಿಸೋದು ಯಾವುದು ಅಂತ ಗೊತ್ತಿದ್ದು, ಇವತ್ತು ಗಟ್ಟಿ ಬಸವಣ್ಣ ಡ್ಯಾಮನ್ನು ಕಟ್ಟಿ ಅಲ್ಲಿ 4 ದಿವಸ ನೀರನ್ನು ಹಿಡಿದು ಎಂಥ ಬರಗಾಲ ಬಂದರೂ ಕೂಡ ಗೋಕಾಕ್ ಅರಭಾವಿ ಎಂದೂ ಕೂಡ ಬರಗಾಲ ಬರಬಾರದು ಅಂತ ಹೇಳಿ ಒಂದು ಶಾಶ್ವತವಾದಂಥ ಯೋಜನೆಯನ್ನು ರೂಪಿಸಿದೆ. ಕಳೆದ 104 ವರ್ಷದಿಂದ 10 ಹಲವಾರು ಪ್ರಯತ್ನಗಳು ಆಗ್ತಾ ಇತ್ತು. ಅದಕ್ಕೆ ಬಹಳಷ್ಟು ಸಮಸ್ಯೆಗಳು ಕೂಡ ಬಂತು. ಆದರೆ ನಮ್ಮ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಅಂತಂದರೆ, ಈ ಉಡ ಇರ್ತಾವಲ್ಲ ಉಡ, ಹಿಂದೆ ಕೋಟಿ ಹಾಕಬೇಕಾದ್ರೆ ಉಡ ಹಗ್ಗ ಕಟ್ಟಿ ಹತ್ತಿದ್ರು, ಉಡ ಒಮ್ಮೆ ಹಿಡ್ಕೊಂಡ್ರೆ ಗಟ್ಟಿಯಾಗಿ ಬಿಡೋದೇ ಇಲ್ಲ. ಉಡ ಅಂತಂದರೆ ಒಂದು ವಿಶ್ವಾಸದ ಸಂಕೇತ, ಅದ್ರ ಮೇಲೆ ನಂಬಿಕೆ ಇಟ್ಟು ಯಾರಾದರೂ ಕೋಟೆ ಹಾಕಿದರೆ ಖಂಡಿತವಾಗೂ ಅವ್ರು ಕೋಟೆಯನ್ನು ಏರಕ್ಕೆ ಸಾಧ್ಯ ಇಲ್ಲ ಅಂತ. ಉಡ ಏನೋ ಒಂದು ಕೆಲಸ ಹಿಡಿದ್ರೆ ಬಿಡದೇ ಇಲ್ಲ, ಗಟ್ಟಿಯಾಗಿ ಹಿಡ್ಕೊಂಡು ಅದಾಗೋವರೆಗೂ ನಿರಂತರವಾದಂತಹ ಪ್ರಯತ್ನಗಳನ್ನು ಮಾಡಿ ನನ್ನ ಜನತೆಗೆ ಕೊಡಬೇಕನ್ನುವಂಥ ಒಂದೇ ಒಂದು ವಿಚಾರದಲ್ಲಿ ಇವತ್ತು ಆ ಕೆಲಸವನ್ನು ಅವ್ರು ಮಾಡಿದ್ದಾರೆ, ನಿಮಗೋಸ್ಕರ ಮಾಡಿದ್ದಾರೆ. ಅವರು 10 ಹಲವಾರು ಬಾರಿ ನನ್ನ ಹತ್ರ ಬಂದರೂ ಕೂಡ ಎಂದೂ ಕೂಡ ವೈಯಕ್ತಿಕ ಕೆಲಸಕ್ಕೆ ಎಂದೂ ಕೂಡ ಬಂದಿಲ್ಲ. ಏನಾದರೂ ಬಂದಿದ್ರೆ ಗೋಕಾಕ್ ಅರಭಾವಿ ಇಲ್ಲ ಬೆಳಗಾವಿ ಜಿಲ್ಲೆಯ ಒಳ್ಳೆಯದಿಗಾಗಿ, ಅದನ್ನ ತಾಲೂಕು ಯೋಜನೆಗಳಾಗಲಿ ಬೆಳಗಾವಿ ಜಿಲ್ಲೆಯ ಇತರ ಯೋಜನೆಗಳಾಗಲಿ ಅದರ ಒಳ್ಳೆಯದಿಗಾಗಿ ಬಂದಿದ್ದಾರೆ ಹೊರತಾಗಿ ವೈಯಕ್ತಿಕ ಕೆಲಸಕ್ಕೆ ಎಂದೂ ಕೂಡ ಬಂದಿಲ್ಲ. ಇನ್ನು ನಮ್ಮ ಭಾರತದ ಜಾರಕಿಹೊಳಿಯವರಿದ್ದಾರೆ, ಅತ್ಯಂತ ಆತ್ಮೀಯ ಸ್ನೇಹಿತರು. ಅವ್ರು ನಕ್ಕೊಂತ ಬರ್ತಾರೆ, ನಕ್ಕೊಂತ ಹೋಗ್ಬಿಡ್ತಾರೆ, ಅಷ್ಟೋ ಕೆಲಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಬಂದು ಇರೋದೇ 10 ನಿಮಿಷ ನಕ್ಕೊಂತಾನೆ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಕೆಲೆ ಯಾರಿಗೂ ಬರೋದೇ ಇಲ್ಲ. ಈಗ ನೋಡ್ರಿ, ಈಗೂ ನಗ್ತಾ ಇರ್ತಾರೆ, ನಿಮ್ ಬೆಟ್ಟದಾಗೂ ನಗ್ತಾರೆ, ನಮ್ ಬೆಟ್ಟದಾಗೂ ನಗ್ತಾರೆ, ಯಾವಾಗಲೂ ನಕ್ಕೊಂತ ಇರ್ತಾರೆ. ಅದು ದೇವರು ಕೊಟ್ಟ ವರ. ಹೀಗಾಗಿ ಇವತ್ತು ಗಟ್ಟಿ ಬಸವಣ್ಣ ಏತ ನೀರಾವರಿ ಯೋಜನೆ ಮತ್ತು ಗೋಕಾಕ್ ನಗರದ
ಪ್ರವಾಹ ಪೀಡಿತವಾಗಿರುವಂತಹ ತಡೆಗೋಡೆ, ಗೋಕಾಕ್ ತಾಯಿ ಮಕ್ಕಳ ಆಸ್ಪತ್ರೆ, ಜಡ್ ಜಂಬೂತಿ ರಸ್ತೆ, ಅರಬಾವಿ ಮತಕ್ಷೇತ್ರದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ಕೌಜಲ್ಗಿ, ಹೊಸಾಳ್ ಹಾಗೂ ಸುತ್ತಲಿನ ಹಳ್ಳಿಗಳಿಗೆ 2300 ಹೆಕ್ಟೇರ್ ಜಮೀನಿಗೆ ಏತ್ ನೀರಾವರಿ, ಕಲ್ಮಡಿ ಏತ್ ನೀರಾವರಿ ಹಾಗೂ 32 ಕೋಟಿ ರೂಪಾಯಿ ಹೊಲಗಾಲುವೆ ವಿತರಣ ಕಾಲುವೆಗಳು, ಜಲಸಂಪನ್ಮೂಲ ಇಲಾಖೆಯಿಂದ ಅರಬಾವಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ 20 ಕೆರೆಗಳು, ಘಟಪ್ರಭಾ ನದಿಯಿಂದ ನೀರು ತುಂಬಿಸಿ 322 ಕೋಟಿಯ ಕಾಮಗಾರಿ ಶಂಕುಸ್ಥಾಪನೆ, ಹಲವಾರು ಯೋಜನೆಗಳು, ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮನ ಶಾಲೆ, ಹಿಂದುಳಿದ ವರ್ಗದ ಹಾಸ್ಟೆಲು, ಹೀಗೆ 10 ಹಲವಾರು ಅಭಿವೃದ್ಧಿ ಕೆಲಸಗಳಿಗೆ ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಅಗ್ನಿ ಮತಕ್ಷೇತ್ರದ ಅತ್ಯಂತ ಅವಶ್ಯಕತೆ ಇರುವಂಥ ಅಮಾಜೇಶ್ವರಿ ಕೊಟ್ಟರಿಗೆ ಏತ್ ನೀರಾವರಿ, ಇಬ್ಬರಿಗೆ ಅಣೆಕಟ್ಟು ಕೆಳಭಾಗದ ಎಡಬದಿಗೆ ತಡೆಗೋಡೆ, ಹೀಗೆ ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಇವತ್ತು ನಮ್ಮ ಸರ್ಕಾರ ಏನು ಅನುಮತಿಯನ್ನು ಕೊಟ್ಟಿದೆ, ಅನುದಾನವನ್ನು ಕೊಟ್ಟಿದೆ, ಅದರ ಚಾಲನೆಯನ್ನು ಕೊಡಲು ಅತ್ಯಂತ ಸಂತೋಷದಿಂದ ನಾನು ಬಂದಿದ್ದೇನೆ. ನಾವು ಇವೆಲ್ಲ ನಾವ್ಯಾಕೆ ಮಾಡಕ್ಕೆ ಸಾಧ್ಯ ಈ ಪ್ರಶ್ನೆ ಬರ್ತದೆ. ನಾನು ಮೊನ್ನೆ ವಿಧಾನಸಭೆಯ ಬೆಳಗಾವಿ ಅಧಿವೇಶನ ನಡೆದಾಗ 5,500 ಕೋಟಿ ರೂಪಾಯಿ ಈ ಭಾಗದ ನೀರಾವರಿಗೆ ಅನುಮತಿಯನ್ನು ಕೊಟ್ಟಿದ್ದೇನೆ. ಒಂದೇ ಮೀಟಿಂಗ್ನಲ್ಲಿ ಹಲವಾರು ಯೋಜನೆಗಳು, ಉತ್ತರ ಕರ್ನಾಟಕದ ಯೋಜನೆಗಳಿಗೆ ಇವತ್ತು ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಒಂದು ಕಡೆ ನೀರಾವರಿ, ಇನ್ನೊಂದು ಕಡೆ ಸಾಮಾಜಿಕ ನ್ಯಾಯ, ಮತ್ತೊಂದು ಕಡೆ ಆರೋಗ್ಯ ಶಿಕ್ಷಣ, ಇನ್ನೊಂದು ಕಡೆ ಉದ್ಯೋಗ, ರೈತರ ಮಕ್ಕಳಿಗೆ, ಕಾರ್ಮಿಕರ ಮಕ್ಕಳಿಗೆ, ಮಹಿಳೆಯರಿಗೆ, ಯುವಕರಿಗೆ ಯೋಜನೆಗಳು ನಮ್ಮ ಸರ್ಕಾರ ಮಾಡಿರುವಂತ. ಬಂಧುಗಳೇ, ನಾನು ಮುಖ್ಯಮಂತ್ರಿಯಾಗಿ 4 ಗಂಟೆಯಲ್ಲಿ ರೈತ ವಿದ್ಯಾನಿಧಿಯನ್ನು ಮಾಡಿದೆ. ರೈತರ ಮಕ್ಕಳಿಗೆ ವಿದ್ಯಾನಿಧಿಯನ್ನು ಕೊಡುವಂತಹದ್ದು, ಸ್ಕಾಲರ್ಶಿಪ್ ಕೊಡುವಂತಹದ್ದು, ಅಲ್ಲಿವರೆಗೂ ರೈತರ ಮಕ್ಕಳಿಗೆ ಕೇಳೋರು ಯಾರೂ ಇರಲಿಲ್ಲ. ರೈತರಿಗೆ ಜಾತಿ ಇಲ್ಲ, ರೈತರಿಗೆ ಪಕ್ಷ ಇಲ್ಲ, ಇಡೀ ನಾಡು ರೈತರಿಗೆ ಸೇರಿರೋದು. ಅವನ ಬೆವರು ಹನಿ ಭೂಮಿ ತಾಯಿಗೆ ಬಿದ್ದರೆ ಬಂಗಾರದ ಬೆಳೆಯನ್ನ ಭೂಮಿ ತಾಯಿ ಕೊಡ್ತಾಳೆ. ನಮ್ಮ ಹೊಟ್ಟೆಗೆ ಅನ್ನ ಕೊಡುವಂತ ಅನ್ನದಾತನ ಪರಿಸ್ಥಿತಿಯನ್ನು ನೋಡಿದಾಗ ನನಗೆ ಈ ಮಕ್ಕಳಿಗೆ ವಿದ್ಯಾ ಕೊಡೋದು ಅವಶ್ಯಕತೆ ಇದೆ ಅಂತ ಮನವರಿಕೆ ಆಗಿದೆ. ಇವತ್ತು ನಾವು ಯಾವ್ದಾದ್ರು ಒಂದು ಹಳ್ಳಿಗೆ ಹೋದ್ರೆ 100 ಮನೆ ಇದ್ರೆ 90 ಮನೆ ಗುಡಿಸಲಿರ್ತಾವೆ, 10 ಮನೆ ಆರ್ ಸಿ ಸಿ ಇರ್ತದೆ. ನಾನು ಕೇಳ್ತಾ ಇದ್ದೆ, ಈ 10 ಮನೆ ಆರ್ ಸಿ ಸಿ ಇದ್ದಾರೆ ಹೆಂಗಪ್ಪ? ಇಲ್ಲರಿ, ಅವ್ರ ಮನೆಯಾಗ ನೌಕರಿ ಮಾಡ್ತಾರ, ಅವ್ರ ಮನೆಯಾಗ ಕಾಂಟ್ರಾಕ್ಟ್ ಮಾಡ್ತಾರ, ಅವ್ರ ಮನೆಯಾಗ ಬಿಸ್ನೆಸ್ ಮಾಡ್ತಾರ. ವಿದ್ಯೆ ಕಲ್ತರೆ ಇದೆಲ್ಲವನ್ನು ಕೂಡ ಮಾಡಕ್ಕೆ ಸಾಧ್ಯ. ಆದ್ರಿಂದ ಅತ್ಯಂತ ಸಣ್ಣ ಹಿಡುವಳಿದಾರ ರೈತನಿಗೂ ಕೂಡ ಮಕ್ಕಳಿಗೂ ಕೂಡ ವಿದ್ಯೆಯನ್ನು ಕೊಡಬೇಕನ್ನುವಂಥ ಛಲದಿಂದ ರೈತ ವಿದ್ಯಾ ನಿಧಿಯನ್ನು ಮಾಡಿದ್ದೀನಿ. 11 ಲಕ್ಷ ಜನ ರೈತರಿಗೆ ಇದರ ಲಾಭ ಸಿಕ್ಕಿದೆ, ಮಕ್ಕಳಿಗೆ ಲಾಭ ಸಿಕ್ಕಿದೆ. ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಅದರ ಅವಲಂಬಿತ 20 ವರ್ಷದಿಂದ 10 ಎಕರೆ ಇಬ್ಬರು ಅಣ್ಣತಮ್ಮರು ಇದ್ರೆ ಈಗ ಮಕ್ಕಳು ಮೊಮ್ಮಕ್ಕಳಾಗಿ 11 ಎಕರೆ ಸಿಕ್ತು. ಯಾಕಂದ್ರೆ ಈ ಮಕ್ಕಳು ಪ್ರೊಡಕ್ಷನ್ ಫ್ಯಾಕ್ಟ್ರಿ ಅಂತೂ ನಿಲ್ಲುವುದಿಲ್ಲ, ಏನು ಬೇಕಂದ್ರೆ ನಿಲ್ಲುತ್ತಲ್ರಿ. ಆದ್ದರಿಂದ ರೈತರ ಮಕ್ಕಳು ಕೂಡ ಬೇರೆ ಬೇರೆ ವೃತ್ತಿಯಲ್ಲಿ ಹೋಗ್ಬೇಕು. ಆವಾಗ ಸ್ವಾವಲಂಬನೆಯ ಸ್ವಾಭಿಮಾನದ ಬದುಕನ್ನು ಬದುಕ. ನಾನು ಮೊನ್ನೆ ಮೂಡುಬಿದ್ರಿಗೆ ಹೋಗಿದ್ದೆ, ಅಲ್ಲಿ ಒಬ್ಬ SC PUC ಓದುವಂಥ ಹೆಣ್ಮಗಳು ಬಂದರು. ಅವಳು ಹೇಳಿದ್ರು, ನಾವು ಅರ್ಜಿನ ಹಾಕಿಲ್ಲ, ಆದರೂ ನಮ್ಗೆ ಸ್ಕಾಲರ್ಶಿಪ್ ಸಿಕ್ಕಿದೆ ರೈತ ವಿದ್ಯಾನಿಧಿಗೂ. ಈಗ ಇದಕ್ಕಿಂತ ಮುಂಚೆ ನನಗೆ SC ಸ್ಕಾಲರ್ಶಿಪ್ ಸಿಕ್ಕಿತ್ತು, ಇದು ನಿರೀಕ್ಷೆನೇ ಮಾಡಿರಲಿಲ್ಲ, ಆದರೂ ಕೂಡ ನನ್ನ ಅಕೌಂಟಿಗೆ ಬಂದಿದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಸಂತೋಷ ಆಗಿದ್ದಾರೆ, ಒಳ್ಳೆಯದಾತಮ್ಮ ಅಂದ. ಇಲ್ಲ, ಒಂದು ವಿನಂತಿ ಇದೆ ನಿಮಗೆ. ಏನು? ಅವಳ ಹುಡುಗಿ ಹೇಳಿದ್ದು, ನನಗೆ SC ಸ್ಕಾಲರ್ಶಿಪ್ ಸಿಕ್ಕಿದೆ, ನನಗೆ ಸಾಕು, ಈ ರೈತ ವಿಜ್ಞಾನಿದ್ದೇನೆ, ಇನ್ನೊಬ್ಬರು ಯಾರು ಸಿಕ್ಕಿಲ್ಲ ಅವ್ರಿಗೆ ಕೊಡ್ರಿ. ಇದನ್ನು
ನೋಡಿ ಬಡವರು ದೀನ ದಲಿತರು ಕಷ್ಟದಲ್ಲಿರೋರು ಅವ್ರ ಹೃದಯ ಎಷ್ಟು ನೋಡಿದ್ರು ನನಗೆ ಸಿಕ್ಕಿದೆ ಇನ್ನೊಬ್ರು ಕೊಡಿ ಅನ್ನುವಂಥ ಮನೋಭಾವ ಇದು ನಮ್ಮ ಕರ್ನಾಟಕದ ಕನ್ನಡಿಗರ ಸಂಸ್ಕೃತಿ. ನಾನು ಹೇಳಿದೆ ಇಲ್ಲಮ್ಮ ಎಲ್ಲರಿಗೂ ಕೊಡ್ತೀವಿ ಕೇಳಿದವ್ರಿಗೆ ನೀ ಚಿಂತೆ ಮಾಡಬೇಡ ನೀನು ಧೈರ್ಯವಾಗಿ ಬಂದವರಿ ನೀನು ಡಾಕ್ಟರ್ ಆಗ ಅಂತ ಹೇಳಿದ್ರು. ಹೀಗೆ ಅತ್ಯಂತ ತಳಗಡೆ ಇರುವಂಥ ಜನಾಂಗದ ರೈತರ ನಾನು ಕೇವಲ ರೈತರಿಗೆ ಕೊಟ್ಟಿಲ್ಲ ಹೊಲದಲ್ಲಿ ದುಡಿಯುವಂಥ ರೈತ ಕಾರ್ಮಿಕರಿಗೆ ಕೊಟ್ಟಿದ್ದೇವೆ ಬೇರೆ ಕಾರ್ಖಾನೆಯಲ್ಲಿ ದುಡಿಯುವಂಥ ಕಾರ್ಮಿಕರ ಮಕ್ಕಳಿಗೆ ಕೊಟ್ಟಿದ್ದೇವೆ ನಾವು ನೇಕಾರರಿಗೆ ಕೊಟ್ಟಿದ್ದೇವೆ ನಾವು ಮೀನುಗಾರರಿಗೆ ಕೊಟ್ಟಿದ್ದೇವೆ ಎಲ್ಲ ಉದ್ಯೋಗ ಮಾಡೋರಿಗೆ ನಾವು ನವ ಕರ್ನಾಟಕದಿಂದ ನವ ಭಾರತ ನಿರ್ಮಾಣ ಮಾಡೋಣ. ಒಂದು ಮಾತನ್ನು ಎಳೆಕಿದ್ದೆ ಬಿಡ್ತೇನೆ ನಾನು ರಾಜ್ಯದ ಉದ್ಯೋಗಕ್ಕೆ ಸುತ್ತಿದ್ದೇನೆ ಕಳೆದ 3 ತಿಂಗಳಲ್ಲಿ 150 ಕ್ಷೇತ್ರಕ್ಕೆ ಹೋಗಿದ್ದೇನೆ ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಅಭೂತಪೂರ್ವದ ಬೆಂಬಲ ಇದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದಾಗ 1000 ಗಟ್ಟಲೆ ಜನ ಸೇರಿದ್ದಾರೆ. ಬೆಳಗಾವಿಯಲ್ಲಿ ಸೇರಿರುವಂತಹ ಜನವೇ ಸಾಕ್ಷಿ. ಇಡೀ ವಿಶ್ವಮಾನ್ಯ ನಾಯಕ ನರೇಂದ್ರ ಮೋದಿಜಿ ಅವರು ಭಾರತ ದೇಶವನ್ನ ಸುರಕ್ಷಿತವಾಗಿಟ್ಟು ಅಭಿವೃದ್ಧಿ ಪಥದಲ್ಲಿ ತೆಗೆದುಕೊಂಡು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಸಬ್ಕೆ ವಿಶ್ವಾಸ್ ಅಂತ ಅವರು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಕರ್ನಾಟಕದ ಬಗ್ಗೆ ಬಹಳ ದೊಡ್ಡ ಒಲವು ಇದೆ. 60,000 ಕೋಟಿ ರೂಪಾಯಿಗಳಲ್ಲಿ ನ್ಯಾಷನಲ್ ಹೈವೇ ಕೊಟ್ಟಿದ್ದಾರೆ. ಈ ವರ್ಷ 7,300 ಕೋಟಿ ರೈಲ್ವೆ ಕೊಟ್ಟಿದ್ದಾರೆ. ನೀರಾವರಿಗೆ 5,300 ಕೋಟಿ ಅಪ್ಪರ ಭದ್ರಾದಲ್ಲಿ ಕೊಟ್ಟಿದ್ದಾರೆ. ಕಳಸಾ ಬಂಡೂರಿಗೆ ಪೂರ್ತಿ ಮಾಡಿದ್ದಾರೆ. ಬೆಂಗಳೂರು ಮೈಸೂರು ರಸ್ತೆಯನ್ನು ಮಾಡಿದ್ದಾರೆ. ಧಾರವಾಡ ಬೆಳಗಾವಿ ರೈಲ್ವೆಯನ್ನು ಮಾಡಿದ್ದಾರೆ. ಇವತ್ತು ನಾನು ಗುಲ್ಬರ್ಗಾಕ್ ಹೋಗಿದ್ದೆ ಅಲ್ಲಿ ಒಂದು ಬೃಹತ್ ಟೆಕ್ಸ್ಟೈಲ್ ಪಾರ್ಕ್ 1,00,000 ಉದ್ಯೋಗ ಕೊಡುವಂತ ಟೆಕ್ಸ್ಟೈಲ್ ಪಾರ್ಕ್ ಅನ್ನ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಕಳೆದ 4 ವರ್ಷದಲ್ಲಿ 16,000 ಕೋಟಿ ರೂಪಾಯಿನ ನಮ್ಮ ರೈತರ ಅಕೌಂಟ್ಗೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 54,00,000 ರೈತರ ಅಕೌಂಟ್ಗೆ ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ. ಅವರ ನಾಯಕತ್ವ ನಮಗಿದೆ. ಬೃಹತ್ ಕಾರ್ಯಕರ್ತರ ಸಂಘಟನೆ ನಮ್ಮ ಜೊತೆ ಇದೆ. ಜನಪರವಾಗಿರುವಂತಹ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಇದೊಂದು ದೇಶಭಕ್ತಿಯ ದೇಶಭಕ್ತರ ಒಂದು ಪಾರ್ಟಿ. ಇನ್ನೊಂದು ಕಡೆ ದೇಶ ದ್ರೋಹಿಗಳಿಗೆ ಬೆಂಬಲ ಕೊಡುವಂತಹ ಒಂದು ಪಾರ್ಟಿ PFI. ನಾವು ಬಂದ ಮೇಲೆ ಬ್ಯಾನ್ ಮಾಡಿದ್ವಿ ಅದೇ PFI ಕೊಲೆ ಗಡಕರನ್ನ ಇವರು ಕೇಸನ್ನ ವಿಡ್ರಾ ಮಾಡಿ ಸಿದ್ದರಾಮಯ್ಯ ಸರ್ಕಾರ PFI ಕೇಸನ್ನು ವಿಡ್ರಾ ಮಾಡಿ ದೇಶದ್ರೋಹ ಸಂಘಟನೆಯ ಸಹಾನುಭೂತಿ ತೋರಿಸುವಂತವ್ರಿಗೆ ಈ ರಾಜ್ಯದಲ್ಲಿ ಅವಕಾಶ ಇರಬಾರ್ದು. ಈ ರಾಜ್ಯದಲ್ಲಿ ಅವಕಾಶ ಇರಬಾರ್ದು. ಆದ್ದರಿಂದ ಬದಲಾವಣೆ ಇವತ್ತು ನಾನು 150 ಕ್ಷೇತ್ರದಲ್ಲಿ ಹೋದಾಗ ಎಲ್ಲ ಕಡೆ ಕಮಲ ಅಂತ ಇದೆ. ನನಗೆ ವಿಶ್ವಾಸ ಇದೆ. ಬೆಳಗಾವಿನಲ್ಲಿ 18 ಕ್ಷೇತ್ರ ಇದೆ. ನಾನು ಹೇಳಿದ್ರೆ ಇವತ್ತು ತಾವು ನಂಬೋದಿಲ್ಲ. ಯಾರೇ ನಿಂದಿರಲಿ ಎಂತ ಘಟಾನುಘಟಿಗಳೇನಿರಲಿ 18 ಕ್ಷೇತ್ರ ಕೊಟ್ಟಿದೆ. ನೀವೆಲ್ಲರೂ ಕೂಡ ಚೆನ್ನಾಗಿರ್ತೀರಿ. ನೀವೆಲ್ಲರೂ ಕೂಡ ಚೆನ್ನಾಗಿರ್ತೀರಿ. ಅಷ್ಟು ಭ್ರಷ್ಟಾಚಾರವನ್ನು ನಿಮ್ಮ ಕಾಲದಲ್ಲಿ ಮಾಡಿದ್ರು 5 ವರ್ಷ. ಎಲ್ಲರೂ ಕೂಡ ನೀವು ಚೆನ್ನಾಗಿರ್ತೀರಿ. ಅಷ್ಟು ಪ್ರಕರಣಗಳಿಲ್ಲ. ಈಗ ನಾವು ಆ ಎಲ್ಲ 60 ಪ್ರಕರಣಗಳನ್ನ ಲೋಕಾಯುಕ್ತಕ್ಕೆ ಮತ್ತೆ ಕೊಡ್ತಾ ಇದ್ದೀವಿ. ಲೋಕಾಯುಕ್ತ ಅವು ಎಲ್ಲವನ್ನು ವಿಚಾರಣೆಯನ್ನು ಮಾಡಬೇಕು. ಬೇರೆ ಯಾವುದೇ ನೆಪ ಕೊಟ್ಟಿದೆ ಅವರೆಲ್ಲರ ಮೇಲೆ ಕರಪ್ಷನ್ ಚಾರ್ಜ್ ಏನಿದೆ ದಾಖಲೆ ಸಮಿತಿ ಕೊಟ್ಟಂತದಕ್ಕೆ ತನಿಖೆಯನ್ನ ಕೂಡಲೇ ಪ್ರಾರಂಭ ಮಾಡಬೇಕು. ಇವತ್ತು 1,000,000,000,000 ಎಲ್ಲ ಇಲಾಖೆಯಲ್ಲಿ ನುಂಗಿ ನೀರು ಕುಡಿದಿದೆ. ನಮ್ಮ ಬಗ್ಗೆ ಮಾತಾಡ. ಆದ್ರಿಂದ ಬಂಧುಗಳೇ, ಈಗಾಗಲೇ 5 ವರ್ಷ ಅವರ ಆಡಳಿತವನ್ನು ನೋಡಿದ್ದೀರಿ. ಕೋವಿಡ್ ಬಂತು, ಪ್ರವಾಹ ಬಂತು, ಇವೆಲ್ಲವನ್ನ ದಕ್ಷತೆಯಿಂದ ಎದುರಿಸಿ ಮತ್ತೆ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ಸರಿದಾರಿಗೆ ತಂದು ಮತ್ತೆ ಈ ಎಲ್ಲ ಈ ನೀರಾವರಿಗೆ ಮಾಡಕ್ಕೆ ಯಾಕೆ ಸಾಧ್ಯ ಆಯ್ತು?
ನಾವು ಹೆಚ್ಚಿನ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿ ಆದಾಯವನ್ನು ಹೆಚ್ಚು ಮಾಡಿದ್ದಕ್ಕಾಗಿ ಎಲ್ಲ ನೀರಾವರಿಯನ್ನು ಮಾಡಕ್ಕೆ ಸಾಧ್ಯ ಆಗಿದೆ. ಬಂಧುಗಳೇ, ಇದು ನಮ್ಮ ದಕ್ಷತೆ, ನಮ್ಮ ಪ್ರಾಮಾಣಿಕತೆ. ಆದ್ದರಿಂದ ಬರುವಂತಹ ದಿನಗಳಲ್ಲಿ ಲೋಕಕರ್ಭವಿ ಅಂತೂ ನೀವು ಗೆಲ್ಲೇ ಗೆಲ್ಲಿಸಿದ ವಿಶ್ವಾಸ ಇದೆ. ಆದರೆ ಈ ಬಾರಿ 50,000ಕ್ಕಿಂತ ಹೆಚ್ಚು ಮತಗಳಿಂದ ಸನ್ಮಾನ್ಯ ರಮೇಶ್ ಜಾರಕಿಹೊಳಿಗೆ, ಭಾಷನ್ ಜಾರಕಿಹೊಳಿಗೆ, ನೀವು 50,000ಕ್ಕಿಂತ ಹೆಚ್ಚು ಮತದಿಂದ ಆಸೆ ಕಳಿಸಬೇಕೆಂದು ಕಳಿಸಬೇಕೆಂದು ನಾನು ಮಾಡ್ತೇನೆ. ಅಂದಾಗ ಮಾತ್ರ ಈ ಎಲ್ಲ ಯೋಜನೆಗಳಿಗೆ ಮಾಡಿದಕ್ಕಾಗಿ ಸಾರ್ಥಕತೆ ಆಗ್ತದೆ. ಮಹೇಶ್ ಕುಂಟಳ್ಳಿ ಅವರು ತಮ್ಮ ಕ್ಷೇತ್ರದ ನೀರಾವರಿ ಬಗ್ಗೆ ಬಹಳಷ್ಟು ಕಳಕಳಿಯಿಂದ ಕೆಲಸವನ್ನು ಮಾಡಿದ್ದಾರೆ. ಬಹಳ ವರ್ಷದ ಈ ಬೇಡಿಕೆಯನ್ನು ಈಡೇರಿಸುವಂತಹ ಪ್ರಾಮಾಣಿಕ ಕೆಲಸವನ್ನು ಮಾಡಿದ್ದಾರೆ. ಅವ್ರು ಬಹಳ ಮಾತನಾಡುದಿಲ್ಲ, ಆದರೆ ಅವ್ರ ಕೆಲಸಗಳು ಮಾತನಾಡ್ತಾ ಇದ್ದಾವೆ. ಹೀಗೆ ಇವತ್ತು ರಮೇಶ್ ಜಾರಕಿಹೊಳಿ ಬೆಂಬಲದಿಂದ ಎಲ್ಲ ಕೆಲಸವನ್ನ ಅವ್ರು ಮಾಡಕ್ ಸಾಧ್ಯ ಆಗಿ ಇದನ್ನು ಅಲ್ಲೇ ಅಡುಗೆಯಲ್ಲಿ ಮಾಡಬೇಕಾಯ್ತು. ಸಮಯದ ಅಭಾವದಿಂದ ಅದು ಮಾಡೋಕ್ಕಾಗಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ಯೋಜನೆಯನ್ನು ಕಾರ್ಯಗತ ಮಾಡಿ ಪೂರ್ಣ ಮಾಡಿ ಅದರ ಉದ್ಘಾಟನೆಯನ್ನು ನಾವೇ ಮಾಡೋಣ ಅಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಇಚ್ಛೆಪಡ್ತೇನೆ. ಬಂಧುಗಳೇ, ಕೊನೆಯದಾಗಿ ನಾನು ಇಷ್ಟು ಹೇಳಿ ಬಯಸ್ತೇನೆ.